नो बेल ओनली जेल, ये हमारी पहली मांग है। और जो कांग्रेस की सरकार है कर्नाटका में, उसको ये मांग माननी पड़ेगी। और ये बेल को लिखे बेल सिगबार्दु, केवल जेलु बेलु इल्ले इल्ला, ಜೇಲು ಮಾತ್ರ ಅವರ ಕೊನೆಯ ಮತ್ತು ಅಂತಿಮ ಸ್ಥಾನ ಅನ್ನೋದನ್ನ ಹೇಳಬೇಕಾಗಿದೆ. ಅರೆ ನೇತಾಜಿ, ಅಬ್ ನಾ ತುಮಾರಾ ಟ್ರೇಲರ್ ಚಲೇಗಾ, ನಾ ತುಮಾರಾ ಪಿಕ್ಚರ್ ಚಲೇಗಾ, ಅಬ್ ತೋ ತುಮಕೋ ಹಮ್ ಲೋಗ್ ಕುಚ್ ದಿಖಾನೆ ವಾಲೆ ಹೈ. ಜೂನ್ 4ರ ನಂತರ ನಿಮ್ಮ ಟ್ರೇಲರ್ ನು ಉಳುಗುಡಲ, ನಿಮ್ಮ ಸಿನಿಮಾನು ಬಂದ್ ಮಾಡ್ತೇವು. ಏನ್ ತೋರ್ಸದ ಈ ದೇಶಕ್ಕೆ ನ್ಯಾಯ ನೀತಿ ನಾವು ತೋರಿಸಲಿಕ್ಕೆ ಜೂನ್ 4 ಆದ ನಂತರ ಸಿದ್ಧರಿದ್ದೇವೆ, ನೀವು ನೆನಪಿಟ್ಕೋರಿ. आज हम लोगों का ये जुलूस, ये प्रदर्शन महाराजा पार्क से शुरू हुआ था. वो पुराने ज़माने के महाराजा लोगों के नाम से पार्क का नाम रखा गया है. लेकिन आज कुछ लोग हैं जो अपने आप को आज का हासन का महाराजा समझते हैं, जो समझते हैं कि अपने पैसे के बल पर, अपने ताकत के बल पर, अपने राजनैतिक प्रभुत्व के बल पर वो कुछ भी कर सकते हैं. लेकिन आज हम लोगों ने उस महाराजा पार्क में खड़े होकर के बता दिया कि अब ये नया महाराजा लोगों का पार्क नहीं, ये अब जनता का न्याय मांगने वाला पार्क है. और न्याय की जो लड़ाई है वो वहाँ से जो शुरू हुई है वो अंत तक चलती रहेगी. इवत्तु महाराजा पार्क दिंद नावु होराटवन्नु प्रारंभ माडिदेवे. ಮೊದಲಿನ ಕಾಲದಲ್ಲಿ ರಾಜ ಮಹಾರಾಜರನ್ನು ನಾವು ಹೊಗಳುತ್ತಿದ್ದೇವೆ. ಇವತ್ತು ಆ ಮಹಾರಾಜ ಪಾರ್ಕದಿಂದಲೇ ನಿಮ್ಮ ದಬ್ಬಾಳಿಕೆಯನ್ನು, ನಿಮ್ಮ ರಾಜಗಿರಿಯನ್ನು ನಾವು ಖಂಡಿಸಲಿಕ್ಕಾಗಿ ಬಂದಿದ್ದೇವೆ. ನೀವು ನಿಮ್ಮ ಹಣ ಬಲದಿಂದ, ರಾಜಕೀಯ ಬಲದಿಂದ, ಅಧಿಕಾರದ ಮದದಿಂದ ಇಲ್ಲಿ ನಡೆಸಿರ್ತಕ್ಕಂಥ ನಿಮ್ಮ ದುಷ್ವ್ಯವಹಾರಗಳು ಇನ್ನು ಮುಂದೆ ನಡೆಯುವುದಿಲ್ಲ ಅನ್ನೋದನ್ನು ಹೇಳುವುದಕ್ಕಾಗಿ ಇಲ್ಲಿ ಸೇರಿದ್ದೇವೆ. ಮೈ ಆಪ್ಕೋ ಬತಾನಾ ಚಾಹತಿ ಹೂಂ, मैं तो उत्तर प्रदेश से आई हूँ आपके बीच में. ये हासन का जो कांड है, ये जो यहाँ पर इतना बड़ा शोषण महिलाओं का हुआ है, इतना बड़ा अपराध हासन के अंदर किया गया है, इसके बारे में पूरे देश के लोगों को पता चल गया है. और पूरे देश के लोगों में गुस्सा है. पूरे देश के लोग कह रहे हैं बलात्कार बचाओ पार्टी को अब भगाने का समय आ गया है, अब उसको हम लोग बर्दाश्त करने वाले नहीं हैं. ನಾನು ದೂರದ ಉತ್ತರ ಪ್ರದೇಶದಿಂದ ಇಲ್ಲಿ ಬಂದಿದ್ದೇನೆ. ಹಾಸನದಲ್ಲಿ ನಡೆದಿರತಕ್ಕಂತ ಈ ದೊಡ್ಡ ಲೈಂಗಿಕ ಕರ್ಮಕಾಂಡ ಏನಿದೆ, ಇಡೀ ದೇಶದ ಜನತೆಗೆ ಆಕ್ರೋಶವನ್ನು ಹುಟ್ಟಿಸಿದೆ, ಕ್ರೋಧವನ್ನು ತಂದಿದೆ. ಕೇಂದ್ರದಲ್ಲಿ ಇರತಕ್ಕಂತ ಸರ್ಕಾರ ಬಲಾತ್ಕಾರಿಗಳನ್ನು ಉಳಿಸುವುದಕ್ಕಾಗಿ ಬಂದಿದೆ. ಬಲಾತ್ಕಾರಿಗಳ ಬಚಾವ್ ಅನ್ನುವಂಥ ಸರ್ಕಾರ ಏನಿದೆ, ಆ ಸರ್ಕಾರವನ್ನು ಈ ಸಲ ನಾವು ಕೆಳಗೆ ಇಳಿಸುತ್ತೇವೆ ಅನ್ನುವ ಪ್ರತಿಜ್ಞೆ ಮಾಡಲು ಬಂದಿದ್ದೇವೆ. ಹಮ್ ಲೋಕ್ ಜೋ ಮಹಿಳಾ ಆಂದೋಲನ್ ಮೇ ಸಾಲೋ ಸೆ ಸಂಘರ್ಷ ಕರ್ ರಹೇ ಹೈ, ಆಜ್ ಹಮಾರೆ ಲಿಯೆ ಭಿ ಯೆ ಕಿತನಿ ಬಡಿ ಬಾತ್ ಹೈ, ಕಿತನಿ ಬಡಿ ತ್ರಾಸದಿ ಹೈ ಕೆ ಹಮಾರೆ ದೇಶ್ ಕಿ ಆಜಾದಿ ಕೆ 75 ಸಾಲ್ ಕೆ ಬಾದ್ ಡಾಕ್ಟರ್ ಬಾಬಾ ಸಾಹಬ್ ಕೆ ಸಂವಿಧಾನ ಕೆ ಬನ್ನೆ ಕೆ 75 ಸಾಲ್ ಕೆ ಬಾದ್ ಆಜ್ ಭಿ ಹಮಾರೆ ದೇಶ್ ಕೆ ಅಲಗ್ ಅಲಗ್ ಹಿಸ್ಸೋ ಮೇ ಐಸೆ ಆತಂಕ ಕಾ ರಾಜ್ ಹೈ, ಜಿಸ್ಮೇ ಮಹಿಳಾಓ ಕೆ ಸಾಥ್ ಹರ್ ತರಹ ಕಾ ಉತ್ಪೀಡನ್ ಹೋತಾ ಹೈ, ಔರ್ ಉನ್ಕೆ ಮೂಹ್ ಕೋ ಬಂದ್ ಕರ್ ದಿಯಾ ಜಾತಾ ಹೈ, ಉನ್ಕಿ ಜಬಾನ್ ಕೋ ಬಂದ್ ಕರ್ ದಿಯಾ ಜಾತಾ ಹೈ. ಮೇ ಆಪ್ಸೆ ಕಹನಾ ಚಾಹತಿ ಹೂಂ, हम लोग सोचते थे कि सामंती जमाने के जाने के बाद इस तरह का अत्याचार खत्म हो जाएगा, लेकिन आज हमारी समझ में आ रहा है कि सामंतवाद के साथ पुरुष प्रधानता को जोड़ा गया है, उसके साथ पूंजीवादी शोषण के साथ जोड़ा गया है, और उसके साथ राजनैतिक ताकत को जोड़ा गया है. और एक ऐसा गठबंधन तैयार किया गया है, एक ऐसी ताकत तैयार की गई है जो महिलाओं के साथ अनहोनी कार्रवाइयां और गतिविधियां करता है और उनके मुंह को बंद करता है, न्याय के रास्ते को बंद करता है. ये आज हमने सीखा है
और हमको और आपको और देश के तमाम लोगों को आज फैसला करना पड़ेगा कि इस गठबंधन को पुरुष प्रधानता, पूंजीवादी शोषण, सामंती शोषण और राजनीतिक प्रभुत्व, इसको भी तोड़ना होगा और अपनी लड़ाई को आगे ले जाना होगा। ನಾವು ಶತಮಾನಗಳಿಂದಲೂ ಮಹಿಳಾ ಸಂಘಟನೆ ಸಂಘರ್ಷ ಮಾಡ್ತಾನೆ ಬಂದಿದೆ. ಸ್ವತಂತ್ರ ಸಿಕ್ಕು 75 ವರ್ಷಗಳ ಗತಿಸಿದ ನಂತರವೂ, ದೇಶಕ್ಕೆ ಸಂವಿಧಾನ ಸಿಕ್ಕು 75 ವರ್ಷಗಳ ಗತಿಸಿದ ನಂತರವೂ ಇವತ್ತು ದೇಶದ ಬೇರೆ ಬೇರೆ ಪ್ರಾಂತಗಳಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ, ಲೈಂಗಿಕ ದಬ್ಬಾಳಿಕೆ ನಡೆಯುತ್ತಾನೆ ಇವೆ. ಯಾಕಂದರೆ ಸಾಮಂತವಾದ ಈ ದೇಶದಲ್ಲಿ ಯಾವತ್ತು ಮುಂಚೂಣಿಯಲ್ಲಿದೆ, ಆ ಸಾಮಂತವಾದದ ಜೊತೆಗೆ ಇವತ್ತು ಬಂಡವಾಳಶಾಹಿ ವ್ಯವಸ್ಥೆ ಸೇರಿಕೊಂಡಿದೆ. ಪುರುಷ ಪ್ರಧಾನ ಮೌಲ್ಯಗಳು ಇವತ್ತಿಗೂ ಕೂಡ ಜೀವಂತವಾಗಿವೆ ಅಷ್ಟೇ ಇಲ್ಲ, ಮತ್ತಿಷ್ಟು ಬಲಿಷ್ಠವಾಗುತ್ತಿವೆ ಅನ್ನೋದನ್ನು ಇಂಥ ಘಟನೆಗಳು ನಮ್ಗೆ ಕಾಣಿಸ್ತವೆ. ಆದ್ದರಿಂದ ನಾವು ಈ ಬಂಡವಾಳವಾದ, ಮತೀಯವಾದ ಮತ್ತು ಈ ಸಾಮಂತಶಾಹಿಯನ್ನು ಸೋಲಿಸದೇ ಇದ್ದರೆ, ಅದನ್ನು ಒಡೆಯದೇ ಇದ್ದರೆ ನಮ್ಮ ಯಾರಿಗೂ ಮುಕ್ತಿ ಇಲ್ಲ, ಅದನ್ನು ಒಡೆಯಲೇಬೇಕಾಗಿದೆ. ಔರ್ ಇಸಿಲಿಯೇ ಆಜ್ ಹಮ್ ಲೋಗ್ ಯಹಾಂ ಇಕಟ್ಟಾ ಹುವೆ ಹೈನ್ ಮಾಂಗ್ ಕರ್ನೆ ಕೆ ಲಿಯೆ. ಹಮಾರಿ ಮಾಂಗ್ ಕ್ಯಾ ಹೈ? ಸಬ್ಸೆ ಪಹಲೆ ಹಮಾರಿ ಮಾಂಗ್ ಹೈ ಕಿ ಪ್ರಜ್ವಲ್ ರೇವಾನಾ, ಉಸ್ಕಾ ಬಾಪ್ ಔರ್ ಉಸ್ಕೆ ಪರಿವಾರ ಕೆ ಲೋಗ್ जो इसकी गतिविधियों में शामिल थे, उनको तुरंत जेल भेजा जाए. नो बेल, ओनली जेल, ये हमारी पहली मांग है. और जो कांग्रेस की सरकार है कर्नाटका में, उसको ये मांग माननी पड़ेगी. ये बाहर रहेंगे तो अपने धन बल का इस्तेमाल करेंगे, अपने गुंडों का इस्तेमाल करेंगे, अपनी ताकत का इस्तेमाल करेंगे गरीब लोगों को दबाने के लिए और उनका मुंह बंद करने के लिए. इसलिए नो बेल, ओनली जेल इन अपराधियों के लिए. ನಮ್ಮ ಪ್ರಮುಖವಾದ ಇವತ್ತಿನ ಹೋರಾಟದ ಬೇಡಿಕೆ ಅಂದ್ರೆ ಪ್ರಜ್ವಲ್ ರೇವಣ್ಣ, ಅವನ ತಂದೆಯಾಗಿರ್ತಕ್ಕಂಥ ರೇವಣ್ಣ ಮತ್ತು ಅವರ ಕುಟುಂಬದ ಯಾರ್ಯಾರು ಈ ದುಷ್ಕೃತ್ಯಗಳಲ್ಲಿ ಶಾಮೀಲರಾಗಿದ್ದಾರೋ ಅವ್ರನ್ನ ಕೂಡಲೇ ಬಂಧಿಸಬೇಕು. ಅವರಿಗೆ ಬೇಲ್ ಕೊಡಲಿಕ್ಕೆ ಬೇಲ್ ಸಿಗಬಾರ್ದು. ಕೇವಲ ಜೇಲು, ಬೇಲು ಇಲ್ಲೇ ಇಲ್ಲ, ಜೇಲು ಮಾತ್ರ ಅವರ ಕೊನೆಯ ಮತ್ತು ಅಂತಿಮ ಸ್ಥಾನ ಅನ್ನೋದನ್ನು ಹೇಳಬೇಕಾಗಿದೆ. ತನಿಖೆಯಲ್ಲಿ ತಮ್ಮ ಅಧಿಕಾರವನ್ನು ಬಳಸ್ಕೋಬಹುದು, ತಮ್ಮ ಪ್ರಭಾವವನ್ನು ಬಳಸ್ಕೋಬಹುದು. ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅವರ ಪ್ರಭಾವವನ್ನು ಬಳಸಲಿಕ್ಕೆ, ಅವರು ದೊಡ್ಡವರು ಅನ್ನುವ ಕಾರಣಕ್ಕಾಗಿ ಅವರನ್ನ ಉಳಿಸುವಂಥ ಪ್ರಯತ್ನ ಮಾಡಬಾರ್ದು. ಮಹಿಳಾ ಸಂಘಟನೆ ಹೋರಾಟಗಾರರು ಈ ರೀತಿ ಅದನ್ನು ದಿಕ್ ತಪ್ಪಿಸಲಿಕ್ಕೆ ಬಿಡೋದಿಲ್ಲ. ಅವರಿಗೆ ಕೇವಲ ಜೇಲು ಮಾತ್ರ ಕೊನೆಯ ಸ್ಥಾನ. ಹಮಾರಿ ದೂಸ್ರಿ ಮಾಂಗ್ ಹೈ ಕೆ ಜೋ ಪೀಡಿತ ಪಕ್ಷ ಹೈ, ಜಿನ್ ಮಹಿಳಾಓ ಕೆ ಸಾತ್ ಉತ್ಪೀಡನ್ ಕಿಯಾ ಗಯಾ ಹೈ, ಶೋಷಣ ಕಿಯಾ ಗಯಾ ಹೈ, ಬಲಾತ್ಕಾರ ಕಿಯಾ ಗಯಾ ಹೈ, हिंसा किया गया है, आज हम सब उनके साथ खड़े हैं. हम सब उन बहनों से कह रहे हैं, तुम अकेले नहीं हो, हम तुम्हारे साथ हैं, हम तुम्हारे साथ लड़ेंगे. जो भी मदद चाहिए हम देने के लिए तैयार हैं. आप मत सोचो कि आपको अपना सिर छुपाना है. जिनका सिर छुप जाहा है उनको हम जेल भेजेंगे. आप गर्व के साथ, इज्जत के साथ इस समाज के अंदर जिंदा रहिए, इस समाज के अंदर आगे बढ़िए. आपका कोई अपराध नहीं है. हम ये पूरी दुनिया को बताने के लिए यहाँ पर खड़े हुए हैं. ನಮ್ಮ ಎರಡನೇ ಬೇಡಿಕೆ ಅಂದ್ರೆ ಮಹಿಳೆಯರ ಜೊತೆ ಏನು ಅನ್ಯಾಯ ಆಗಿದೆ, ಅವರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಒತ್ತಾಯದ ಮೂಲಕ, ಅಸಹಾಯಕತೆ ಮೂಲಕ ಏನು ದುರ್ಬಳಕೆ ಮಾಡಿಕೊಂಡಿದೆ, ಆ ಮಹಿಳೆಯರಿಗೆ ನಾವು ಹೇಳಿಕ್ ಬಂದಿದ್ದೇವೆ. ಇಲ್ಲಿ ನಿಮ್ಮ ಜೊತೆಗೆ ನಾವಿರ್ತೇವೆ, ನಿಮಗಾಗಿ ಅಂತಿಮ ಕ್ಷಣದವರೆಗೂ ಕೂಡ ಹೋರಾಟ ಮಾಡ್ತೇವೆ. ಯಾವುದೇ ರೀತಿಯ ಸಹಾಯ ಸಹಕಾರ ಬೇಕಾದಲ್ಲಿ ನಾವು ಇರ್ತೇವೆ. ನೀವು ಯಾವ ಅಪರಾಧ ಮಾಡಿಲ್ಲ, ನೀವು ತಲೆ ತಗ್ಗಿಸಬೇಕಾಗಿಲ್ಲ, ನೀವು ತಲೆ ಎತ್ತಿ ನಡೀರಿ. ನಿಮ್ಮ ಜೊತೆ ಇಡೀ ದೇಶ ಇದೆ, ಕರ್ನಾಟಕ ಇದೆ, ಇಡೀ ಜಗತ್ತು ಕೂಡ ನಿಮ್ಮ ಜೊತೆ ಇದೆ, ಎದ್ದೇಳಿ ಮಹಿಳೆಯರು ಅನ್ನೋದನ್ನು ಹೇಳಿಕ್ ಬಂದಿದ್ದೇವೆ. ಆಪ್ ಜರಾ ಸೋಚಿಯೇ कि जिन लोगों को हम लोग चुन करके अपना नेता बनाते हैं, उन्होंने इस कांड में क्या किया है, किस तरह की महिलाओं का शोषण किया है. जो घरों में काम करती हैं, गरीब हैं, मजबूर हैं, जो उनकी पार्टी में, उनके दल में काम करती हैं, जिनको टिकट चाहिए,
जिनको पंचायत में खड़े होने के लिए टिकट चाहिए, जो सरकार में दफ्तरों में कर्मचारी हैं, जिनको कुछ मदद चाहिए, इस तरह की तमाम हजारों औरतों के साथ इन दरिंदों ने क्या क्या नहीं किया और ऊपर से उनकी तस्वीर को पूरी दुनिया के सामने दिखा दिया ताकि वो औरतें शर्माएं, दब जाएं, कुछ न बोलें। लेकिन बोलने की हिम्मत उन्होंने की है और हम उनके साथ हैं, उनकी लड़ाई के साथ हैं और आगे आएंगी और बोलेंगी और सरकार से हम कहेंगे तुम्हारा काम है इन महिलाओं की मदद करना, तुम्हारा काम है इनको संरक्षण देना, तुम्हारा काम है इनको मुआवजा देना, तुम्हारा काम है इनकी जीविका का इंतजाम करना, सरकार का काम है पूरी ताकत के साथ इन महिलाओं के साथ खड़ा होना और हम लोग सब ये सुनिश्चित करेंगे कि सरकार अपने इस कर्तव्य को निभाएगी, उसको हम भागने नहीं देंगे। ನಾವು ನಿಮಗೆ ಚುನಾವಣೆಯಲ್ಲಿ ಮತ ಕೊಟ್ಟು ಆಯ್ಕೆ ಮಾಡಿ ಕಳಿಸಿದ್ದೇವೆ, ಯಾತಕ್ಕಾಗಿ ಕಳಿಸಿದ್ದೇವೆ, ಇಲ್ಲಿಯ ಜನರನ್ನ ರಕ್ಷಣೆ ಮಾಡೋದಕ್ಕಾಗಿ. ಆದರೆ ನೀವು ಮಾಡಿದ್ದೇನೋ, ಸರ್ಕಾರಿ ಅಧಿಕಾರಿಗಳು, ಕೆಲಸಗಾರರು, ನಿಮ್ಮದೇ ಪಕ್ಷದಲ್ಲಿ ಇರುವಂಥ ಕಾರ್ಯಕರ್ತರು ಯಾವುದೇ ಸಣ್ಣ ಪುಟ್ಟ ಸಹಾಯ ಕೇಳಲಿಕ್ಕೆ ಬಂದಾಗ ಅವ್ರನ್ನ ಬಿಟ್ಟಿಲ್ಲ, ನೀವು ಮನೆ ಕೆಲಸದವ್ರನ್ನೂ ಬಿಟ್ಟಿಲ್ಲ, ಆಫೀಸರ್ಗಳನ್ನೂ ಬಿಟ್ಟಿಲ್ಲ, ಕಾರ್ಯಕರ್ತರನ್ನೂ ಬಿಟ್ಟಿಲ್ಲ, ಯಾರನ್ನು ನಿಮ್ಮ ತಾಯಿ ವಯಸ್ಸಾದವರನ್ನು ಕೂಡ ಬಿಟ್ಟಿಲ್ಲ ಅಂದರೆ ನಿಮ್ಮ ದುಷ್ಟತನಕ್ಕೆ ಒಂದು ಮಿತಿ ಇಲ್ಲ. ಹೀಗಾಗಿ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ, ಆ ಹೆಣ್ಣು ಮಕ್ಕಳಿಗೆ, ನೊಂದ ಹೆಣ್ಣು ಮಕ್ಕಳು, ದಬಾವಣೆಗೆ ಒಳಗಾಗದಂಥ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯಿಂದ ರಕ್ಷಣೆಯನ್ನು ಕೊಡಬೇಕು, ಪರಿಹಾರವನ್ನು ಕೊಡಬೇಕು, ಅವರ ಬದುಕು ಸುರಕ್ಷಿತವಾಗುವಂತೆ ನೋಡಿಕೊಳ್ಳಬೇಕು. ಅವರ ಜೊತೆಗೆ ನಾವೆಲ್ಲರೂ ಇದ್ದೇವೆ, ಅವರಿಗೆ ಬೇಕಾಗಿರ್ತಕ್ಕಂಥ ಗೌರವಿತವಾದ ಬದುಕನ್ನು ಕೊಡುವ ಖಾತ್ರಿ ಸರ್ಕಾರ ಹೇಳಬೇಕು, ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕಂತ ಹೇಳಿಕ್ ಬಂದಿದ್ದೇವೆ. ಆಪ್ ಜರಾ ಸೋಚಿಯೇ, जो कुछ हमने लड़ करके पाया है किस तरह से उसी का इस्तेमाल हमारा शोषण करने के लिए हो रहा है. हमने लड़ करके पढ़ने का अधिकार, नौकरी करने का अधिकार, पंचायत और नगर पालिका में चुनाव लड़ने का अधिकार हासिल किया है, लेकिन इन अधिकारों को हम तब तक हासिल नहीं कर सकते जब तक ऐसे नेताओं को हम खुश न करें, जब तक हम उनके चंगुल में फंसे नहीं. ये हमको स्वीकार नहीं है, हम इसको मानने के लिए तैयार नहीं हैं, हम इसके खिलाफ लड़ेंगे. नौकरी करना, पढ़ना, काम करना, चुनाव लड़ना, ये हमारा अधिकार है. किसी भी नेता को हमें इस अधिकार को हमारे खिलाफ इस्तेमाल करने के हम इजाजत नहीं देंगे, हम स्वीकृति नहीं देंगे. ये हमारा और आपका फैसला होना चाहिए. ನಾವು ಹೋರಾಟ ಮಾಡಿ ಅನೇಕ ಹಕ್ಕುಗಳನ್ನು ಪಡೆದಿದ್ದೇವೆ. ನೌಕರಿ ಮಾಡುವ ಹಕ್ಕು, ಶಿಕ್ಷಣ ಪಡೆಯುವ ಹಕ್ಕು, ಚುನಾವಣೆಗೆ ನಿಲ್ಲೆ ಆರಿಸಿ ಬರುವ ಹಕ್ಕು, ಅದೇ ಹಕ್ಕುಗಳನ್ನು ನೀವು ದುರ್ಬಳಕೆ ಮಾಡಿಕೊಳ್ತಾ ಇದ್ದೀರಿ, ಅದರ ಮೂಲಕವೇ ನೀವು ನಾವು ಹಣೆಯಲ್ಲಿ ನೋಡ್ತಾ ಇದ್ದೀರಿ. ಆದರೆ ನಾವು ನಿಮ್ಮ ಶೋಷಣೆಯನ್ನು ತಾಳಿಕೊಳ್ಳೋದಿಲ್ಲ. ನೀವು ನಮ್ಮ ಹಕ್ಕನ್ನು ಕಸಿದುಕೊಳ್ಳಲು ನಿಂತರೆ ನಮ್ಮ ಹಕ್ಕನ್ನು ಕಸಿದುಕೊಳ್ಳಲು ಬಿಡೋದಿಲ್ಲ. ನಾವು ಶಿಕ್ಷಣ ಪಡೀತೇವೆ, ನಾವು ನೌಕರಿ ಪಡೀತೇವೆ, ನಾವು ಚುನಾವಣೆಗೆ ನಿಲ್ಲಿ ಗೆದ್ದು ಬರ್ತೇವೆ. ನಿಮ್ಮ ಔದಾರ್ಯದಲ್ಲಿ ಇರುವುದಿಲ್ಲ, ನಿಮಗೆ ನಾವು ಅಂಜುವುದಿಲ್ಲ, ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಅನ್ನೋದನ್ನು ಹೇಳ್ತೇವೆ. ಹಮಾರೆ ಜೋ ದೇಶಕ್ಕೆ ಸಬ್ಸೆ ಬಡೆ ನೇತಾ ಹೇ ವೋ ಕಹತೆ ಹೇ 10 ಸಾಲ ತೋ ಹಮ್ನೆ ತುಮ್ಕೋ ಟ್ರೇಲರ್ ದಿಖಾಯಾ ಹೇ, असली पिक्चर तो हम 10 साल के बाद जब जीतेंगे तब तुमको दिखाएंगे. क्या ट्रेलर उन्होंने दिखाया है? क्या ट्रेलर दिखाया है? बिल्किस बानो और उनके परिवार के साथ हत्या और बलात्कार करने वालों को जेल से छोड़ने का इन्होंने ट्रेलर दिखाया है. पहलवानों के साथ उनकी बेइज्जती करने वाले ब्रिजभूषण शरण सिंह को बचाने का उन्होंने ट्रेलर दिखाया है. राम रहीम को लगातार पैरोल देने का उन्होंने ट्रेलर हमको दिखाया है. और उन्होंने हासन में आकर के उस प्रज्वल का हाथ पकड़ करके, उसको उठा करके, उसके लिए वोट मांगने का हमको ट्रेलर दिखाया है. अब कहते हैं अभी तो तुमको ट्रेलर दिखाया है,
अब की जीतेंगे तो असली पिक्चर तुमको दिखाएंगे। अरे नेताजी, अब ना तुम्हारा ट्रेलर चलेगा ना तुम्हारा पिक्चर चलेगा, अब तो तुमको हम लोग कुछ दिखाने वाले हैं। 4 तारीख को निश्चित रूप से हम तुमको कुछ दिखाएंगे, अपनी बहनों का बदला लेकर के तुमको 4 तारीख को कुछ दिखाने का काम हम लोग इस देश के अंदर जरूर करेंगे। इस बात को भी हमें आज नोट करना चाहिए। नम देश मुखंड नम देश दौड़ नायक ಈ 10 ವರ್ಷ ನಾವು ಕೇವಲ ಟೇಲರ್ ತೋರಿಸಿದ್ದೇವೆ, ಮುಖ್ಯ ಸಿನಿಮಾ ಇನ್ನಂತರ ಮುಂದೆ ತೋರಿಸ್ತೇವೆ ಅಂತ ಹೇಳಿದ್ರು. ಏನು ಟೇಲರ್ ತೋರಿಸಿದ್ರು? ಅವರು ಬಿಲ್ಕಿಸ್ ಬಾನುನ್ ರೇಪಿಸ್ಟ್ನ ಬಿಡುಗಡೆ ಮಾಡಿದ್ರು, ಬ್ರಿಜ್ ಭೂಷಣ್ ಶರಣ ಸಿಂಗನನ್ನು ಕಾಯ್ದರು, ರಾಮ್ ರಹೀಮನನ್ನು ಬೇಲ್ ಮೇಲೆ ಬೇಲ್ ಪರೋಲ್ ಮೇಲೆ ಪೆರೋಲ್ ಬಿಟ್ಟರು. ಇದೇನಾ ನಿಮ್ಮ ಟ್ರೇಲರ್? ಟ್ರೇಲರ್ ಎಷ್ಟು ಹೊಲಸಿರ್ಬೇಕಾದ್ರೆ ಇನ್ನು ಸಿನಿಮಾ ಎಷ್ಟು ಹೊಲಸು ಮಾಡೋರಿದ್ದೀರಿ? ನಿಮ್ಮ ಸಿನಿಮಾ ನಡೀಲಿಕ್ಕೆ ನಾವು ಬಿಡಲ್ಲ. ಅದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣನನ್ನ ಪಕ್ಕದಲ್ಲಿ ಕೂಡಿಸಿ ಅವನ ಕೈ ಹಿಡಿದು ಓಟ್ ಹಾಕ್ರಿ ಅಂತ ಹೇಳಿದ್ರಲ್ಲ, ರೇಪಿಸ್ಟ್ರಿಗೆ ಓಟ್ ಹಾಕ್ರಿ ಅಂತ ಹೇಳೋದು ನಿಮ್ಮ ಸಿನಿಮಾನ? ರೇಪಿಸ್ಟ್ರಿಗೆ ಓಟ್ ಹಾಕಂತ ಹೇಳೋದು ನಿಮ್ಮ ಸಂಸ್ಕೃತಿನ? ಜೂನ್ 4ರ ನಂತರ ನಿಮ್ಮ ಟೇಲರ್ನೂ ಉಳುಗುಡಲ್ಲ, ನಿಮ್ಮ ಸಿನಿಮಾನೂ ಬಂದ್ ಮಾಡ್ತೇವೆ. ಏನು ತೋರಿಸೋದು ಈ ದೇಶಕ್ಕೆ ನ್ಯಾಯ ನೀತಿ? ನಾವು ತೋರಿಸಲಿಕ್ಕೆ ಜೂನ್ 4 ಆದ ನಂತರ ಸಿದ್ಧರಿದ್ದೇವೆ, ನೀವು ನೆನಪಿಟ್ಕೋರಿ. ಅಂತ सिर्फ यही कहना है कि हम लोग लड़ेंगे, हम लोग पीछे हटेंगे नहीं। कोई भी सरकार हो, न्याय के लिए हम लोग लड़ेंगे। आप लोग सब हाथ उठा के बताइए, न्याय के लिए लड़ेंगे कि नहीं लड़ेंगे? हाथ उठा के बताइए। कोई ना भी सरकार ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಬರಲಿ, ನಾವು ಹೋರಾಟ ಮಾಡೇ ಮಾಡ್ತೇವೆ. ಹೋರಾಟ ಮಾಡ್ತೇವೆ, ನ್ಯಾಯಕ್ಕಾಗಿ ನಿಲ್ತೇವೆ ಅಂತ ಕೈ ಎತ್ತಿರಿ. ಹೋರಾಟ ಮಾಡೇ ಮಾಡ್ತೇವೆ, ನ್ಯಾಯಕ್ಕಾಗಿ ನಿಲ್ತೇವೆ ಅನ್ನೋದು. ಹಮ್ ಲಡೆಂಗೆ ಹಮ್ ಜೀತೆಂಗೆ ಹಮ್ ಲಡೆಂಗೆ ಹಮ್ ಜೀತೆಂಗೆ ಔರ್ ಹಾಸನ್ ಕಿ ಹಮಾರಿ ಹಜಾರೋ ಬಹನೆ ಜಿನ್ಕೆ ಸಾಥ್ ಅಮಾನವಿ ಅತ್ಯಾಚಾರ ಹುವಾ ಹೈ वो भी जीतेंगी, वो भी अपनी जिंदगी को जीने के लिए जीतेंगी और हम उनके साथ खड़े रहेंगे। इतना कह करके मैं अपनी बात को समाप्त करती हूँ। आप सबका बहुत 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 दिल से धन्यवाद देती हूँ। इनकलाब जिंदाबाद। ಹಾಸನ ಜೊತೆ ನಡೆದಿರುವಂತ ಅಮಾನೀಯ ಅತ್ಯಾಚಾರದ ಘಟನೆಗಾಗಿ ನಾವು ಹೋರಾಟ ಮಾಡೇ ಮಾಡ್ತೇವೆ, ಗೆದ್ದೆ ಗೆಲ್ತೇವೆ. ಈ ಮಹಿಳೆಯರ ಘನತೆ ಗೌರವವನ್ನು ಎತ್ತಿಡಿತೇವೆ. ಅವರಿಗೆ ನ್ಯಾಯ ದೊರಕಿಸುವವರೆಗೆ ನಾವ್ಯಾರು ಸುಮ್ಮನೆ ಕೊಡೋದಿಲ್ಲ. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನನ್ನನ್ನು ಇಲ್ಲಿ ಕರೆಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಾವು ಮತ್ತೊಮ್ಮೆ ಜೋರಾಗಿ ಹೇಳಬೇಕಾಗಿದೆ, ಈ ಮಹಿಳೆಯರೊಂದಿಗೆ, ಹಾಸನದ ಮಹಿಳೆಯರೇ ನಿಮ್ಮೊಂದಿಗೆ ನಾವಿದ್ದೇವೆ. ಹಾಸನದ ಮಹಿಳೆಯರೇ ನಿಮ್ಮೊಂದಿಗೆ ನಾವಿದ್ದೇವೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.